ಸೈನಿಕನಿಗೆ ದಳಪತಿಗಳ ಸವಾಲ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವಿರುದ್ಧ ರಣಕಹಳೆ ಸರ್ಕಾರ ತೆಗೆದವನನ್ನ ಎಲೆಕ್ಷನ್ ಅಲ್ಲಿ ತೀರಿಸಬೇಕು ಎಂದು ಕರೆ ಬೊಂಬೆ ನಾಡಲ್ಲಿ ಬಾರಿ ಸೋಲಿಗೆ ಬಲಿಯಾಗೋದು ಯಾರು ಎಸ್ ಬಹಳ ಕುತೂಹಲ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಈಗ ನಿಖಿಲ್ ಸಾರಿ ರಾಮನಗರದಲ್ಲಿ ನಿಖಿಲ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ವರ್ಸಸ್ ಕುಮಾರಸ್ವಾಮಿ ಮಾಗಿಲ್ ಬಾಲಕೃಷ್ಣ ವರ್ಸಸ್ ಮಂಜು ಚನ್ನಪಟ್ಟಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಶಾಸಕರಾಗಿ ಎಂಟ್ರಲ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಯಲಕ್ಷನ್ ಎಲೆಕ್ಷನ್ ಅಶ್ವಥ್ ಮತ್ತೆ ಅಶ್ವಥ್ನ ಆಪರೇಷನ್ ಮಾಡಿ ಮತ್ತೆ ಗೆದ್ದು ಮಿನಿಸ್ಟರ್ ಆಗಿದ್ದು ಯೋಗೇಶ್ವರ್ ಆಧುನಿಕ ಭಗೀರಥ ಅಂತ ಅನ್ಸ್ಕೊಂಡ್ರು ದೇವೇಗೌಡರಲ್ಲಿ ಒಂದು ಬ್ಯಾರೇಜ್ ಕಟ್ಟಿದ್ರು ಬ್ಯಾರೇಜಿಂದ ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು ಅಂದರೆ ಕಟ್ಟಿದಾಗ ಏನು ಯೂಸ್ ಆಗಿರಲಿಲ್ಲ ನೀರು ಪೈಪ್ ಮನೆ ಬಾಗ್ಲು ಕೊಟ್ಟು ಅನುಕೂಲ ಮಾಡಿದೆ ಅದು ಅವ್ರದ್ದು ಅದನ್ನು ಕೂಡ ಒಂದು ಚೆನ್ನಾಗಿ ಒಪ್ತಾರೆ ಇಲ್ಲ ನಾವು ಕಟ್ಟಿದ ನಾನು ನೀರು ಕೊಟ್ಟಿದ್ದು ಅಂತ ಜೆ ಡಿ ಎಸ್ ಅವರು ಹೇಳ್ತಾರೆ ಇದೀಗ ಇಲ್ಲಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹದಿನೆಂಟಲ್ಲಿ ಗೆದ್ರು ಯೋಗೇಶ್ವರ ಅವರು ಸೋತರು ಅದಾದ್ಮೇಲೆ ಸರ್ಕಾರ ತೆಗೆಯೋರು ಬರಲ ಕ್ಷೇತ್ರಕ್ಕೆ ಅಂದ್ಬಿಟ್ಟು ಸರ್ಕಾರ ಹಂಗೋ ಹಿಂಗೋ ಬೀಳಿಸಿ ಬಂದರು ಈಗ ಮೊನ್ನೆ ಜೈಮುತ್ತು ಮಾತಾಡ್ತಾ ಇದ್ರು ನಮ್ಮ ಸರ್ಕಾರವನ್ನು ಬೀಳಿಸಿದವನನ್ನು ತೀರಿಸಬೇಕು ಅಂತ ಅಂದರೆ ಯೋಗೇಶ್ವರ್ ಬೆಳೆಸಿರಲ್ಲ ಅವನ್ನ ತೀರಿಸಬೇಕು ಅಂತ ಅಂದರೆ ಚುನಾವಣೆಯಲ್ಲಿ ತೀರಿಸಬೇಕು ಅಂತ ಬಿ ಜೆ ಪಿಯವರು ಅವರು ಹೇಳ್ತಾ ಇದ್ರು ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಯೋಗೇಶ್ವರ್ ಕಾಲಿಡ್ಕೊಂಡಿದ್ರಲ್ಲ ಅವತ್ತಿಲ್ಲಿ ಹೋಗಿ ತಿ ಶಾ ಅಂತ ಇವರು ಅವ್ರನ್ನ ಕೇಳ್ತಾವ್ರೆ ಅಂದರೆ ಶುರುವಾಗಿದೆ ಚನ್ನಪಟ್ಟಣದಲ್ಲಿ ಈಗ ರೋಚಕ ರಣರೋಚಕ ಯುದ್ಧ ಯೋಗೇಶ್ವರ್ ಕಳೆದ ಬಾರಿ ಯಾವ ಮಾರುಬಿಟ್ಟೆ ನಾನು ಈ ಬಾರಿ ಯಾವ ಮಾರಲ್ಲ ನಾನು ಚನ್ನಪಟ್ಟಣದ ಮನೆ ಮಗ ಎಡವೂರೇ ಸಿಗ್ತೀನಿ ನಾನು ನಿಮಗೆ ಇಲ್ಲಿ ಜನಗಳಿಗೆ ಕುಮಾರಸ್ವಾಮಿ ಅವರಾದ ತಾಜ್ ವೆಸ್ಟ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಜೆ ಪಿ ನಗರಕ್ಕೆ ಹೋಗ್ಬೇಕು ಇಲ್ಲದ್ರು ಬೆಳೆದಿದ್ದು ತೋಟದ ಮನೆಗೆ ಹೋಗ್ಬೇಕು ನನ್ಗೆ ಓಟ್ ಹಾಕಿ ನಾನು ಕೆಲಸ ಮಾಡ್ತೀನಿ ಕಳೆದ ಬಾರಿ ಮಹಿಳಾ ಸ್ವಸಹಾಯ ಸಂಘ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಮಾಡಿದ್ರಾ ಮಾಡಲಿಲ್ಲ ಹಾಗಾಗಿ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಅವರು ನನಗೆ ಓಟ್ ಹಾಕಿ ಅಂತ ಇವರು ಯೋಗೇಶ್ವರ್ ಲೆಕ್ಕಕ್ಕೆಲ್ಲ ತೀರಿಸ್ತೀವಿ ಅಂತ ಜೆ ಡಿ ಎಸ್ ಅವರು ಸೋಲಿಸ್ತೀವಿ ಅಂತ ಬಟ್ ರಣರೋಚಕ ಯುದ್ಧ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರ ವೋಟ್ ಲೀಡು ತಗೊಂಡಿದ್ರು ಒಂದಷ್ಟು ಜನ ಜೆ ಡಿ ಎ ಲಿಂಗೇಶ್ ಬಮ್ಮುಲ್ ಡೈರೆಕ್ಟರ್ ಆಗಿದ್ದಂಥ ಈ ಹಿಂದೆ ಲಿಂಗೇಶ್ ಅವರು ಸೇರಿದಂಗೆ ಒಂದಷ್ಟು ಜನ ನಾಯಕರನ್ನು ಮುದುಗೆರೆ ಜೆ ಕೆ ಎನ್ ಸಮೇತ ಎಲ್ಲರೂ ಕರ್ಕೊಂಡು ಇವರು ಬಿ ಜೆ ಪಿಗೆ ಸೇರಿಸ್ಕೊಂಡವ್ರೆ ಆಮೇಲೆ ಮೂಲ ಬಿ ಜೆ ಪಿಗರು ಅಂತಿದ್ರು ಮೂಲ ಬಿ ಜೆ ಪಿಗರು ಚನ್ನಪಟ್ನಲ್ಲಿರೋದು ಎರಡರಿಂದ ಮೂರು ಸಾವಿರ ಓಟು ಅದಾಗಲೇ ಯೋಗೇಶ್ವರ್ ಪಾರ್ಟಿ ಬಿಟ್ಟೋದಾಗ್ಲೇ ಈ ಬಿ ಜೆ ಪಿ ಕೆಪಾಸಿಟಿ ಏನೋ ಅಂತ ಇದಾಗಿದೆ ಕೆಲವ್ರು ಯಾರೋ ನಂಗೆ ಹೇಳ್ತಾ ಇದ್ರು ಈ ಯೋಗೇಶ್ವರೆಲ್ಲ ಕರ್ಕ ಬಂದ ಮೇಲೆ ಬೇರೆಯವ್ರನ್ನ ಮೂಲ ಬಿ ಜೆ ಪಿಗರು ಬೇಸರ ಮಾಡ್ಕೊಂಡವ್ರೆ ಅಂತ ಮೂಲ ಪಿಗರ ಶಕ್ತಿ ಏನು ಅಂತ ಚನ್ನಪಟ್ಟಣದವ್ರಿಗೂ ಕೂಡ ಗೊತ್ತು ಆದರೆ ಹಳೆ ಬಿ ಯೋಗೇಶ್ವರ್ ಬೆಂಬಲಿಗರೇನ ಬೇಜಾರಾಗಿದೆ ಅದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಬಟ್ ಚನ್ನಪಟ್ಟಣ ಕದನದಲ್ಲಿ ಏನು ಅಂತಂದರೆ ಯೋಗೇಶ್ವರನ ಸೋಲಿಸಲೇಬೇಕು ಸೋಲಿಸಿವೇನೋ ಲೆಕ್ಕಾಚಾರದಲ್ಲಿ ದಳಪತಿಗಳು ಸಿಂಗಲ್ ಸಿಂಹ ಗುರು ನಾನು ಫೈಟ್ ಮಾಡ್ತೀನಿ ಯೋಗೇಶ್ವರ್ ಲೆಕ್ಕಾಚಾರ ಬಟ್ ಚನ್ನಪಟ್ಟಣ ಅನ್ಕಂಡಂಗೆ ಈಸಿ ಇಲ್ಲ ಇಬ್ರಿಗೂ ಕೂಡ ಟಫ್ ಇದೆ ಯೋಗೇಶ್ವರ್ಗೂ ಟಫ್ ಇದೆ ಕುಮಾರಸ್ವಾಮಿ ಅವ್ರಿಗೂ ಟಫ್ ಇದೆ ಪ್ರಚಾರಕ್ಕೆ ಬಂದಾಗ ಜನ ಸೇರ್ಬೋದು ಕ್ರೌಡ್ ಪುಲ್ ಮಾಡ್ಬೋದು ಬಟ್ ಓಟ್ ಹಾಕ್ಬೇಕಾದ್ರ ಮನಸ್ಥಿತಿ ಇರತ್ತಲ್ಲ ಅದನ್ನು ನಿರ್ಧಾರ ಮಾಡಬೇಕಾಗಿರೋ ನಾಯಕರುಗಳು ಮತ್ತು ಅಭ್ಯರ್ಥಿಗಳು ಈಗ ಈಗ ಏನಾದ್ರು ಮಾಡಿ ನಾವು ಈಗಾಗಲೇ ಈಗ ಪಂಚರತ್ನ ರಥಯಾತ್ರೆ ರಾಮನಗರ ಚನ್ನಪಟ್ಟಣ ಕನ ಕನಕಪುರ ಮಾಗಡಿ ಎಲ್ಲ ಹಾತ್ಕೊಂಡು ಹೋಗಿದೆ ಭಾಳ ರಣೋತ್ಸಾಹ ಕನಕಪುರದಲ್ಲಿ ಇನ್ನೂ ಕ್ಯಾಂಡಿಡೇಟ್ ಅಂತ ಯಾರು ಪ್ರಬಲ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಯಾರು ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರಂಗೆ ಕುಮಾರ್ ಸ್ವ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ಗಿಂತ ಪ್ರಬಲ ಕ್ಯಾಂಡಿಡೇಟ್ ಇಲ್ಲ ಅವರೇ ಯಾರೋ ಇಬ್ಬರಲ್ಲೊಬ್ಬರು ಕನಕಪುರಕ್ಕೆ ಹೋಗಿದ್ರೆ ಚೆನ್ನಾಗಿರೋದು ಆಗ ಡಿ ಕೆ ಶಿವಕುಮಾರ್ ಒಳ್ಳೆ ಟ್ಯಾಕರ್ ಕೊಡ್ಬೋದಿತ್ತು ಬಟ್ ಅವರಿಬ್ಬರು ವರ್ತುಪಡಿಸಿ ಯಾರೋ ಪ್ರಬಲ ಅಲ್ಲಿ ಅಂದರೆ ಕಷ್ಟ ಬಟ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಸೋಲಿಸ್ಲೇಬೇಕು ಅಂತ ಆಟಕ್ ಬಿದ್ದವ್ರೆ ಹೋಗಲ್ಲ ಹೆಂಗಿದ್ರು ಯಾರು ಕುಮಾರಸ್ವಾಮಿಯವರು ಅಲ್ಲಿಂದ ಕನಕಪುರಕ್ಕೆ ಹೋಗಲ್ಲ ಯಾಕೆಂದ್ರೆ ತೊಂಬತ್ತೊಂಬತ್ತು ಲೋಗಿ ಸೋತ್ಪಟ್ಟಿದ್ರು ಸಾತ್ನೂರಲ್ಲಿ ಡಿ ಕೆ ಶಿವಕುಮಾರ್ ಅಪೋಸಿಟ್ಟು ಸೊ ಈಗ ಇಲ್ಲಿ ಯೋಗೇಶ್ವರನ ಸೋಲ್ಸೋಕೆನ್ಬೇಕು ಟ್ರೈ ಮಾಡ್ತಾರೆ ಏನಾರ ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರಬಲ ಕ್ಯಾಂಡಿಡೇಟ್ ಹಾಕ್ಬಿಟ್ರೆ ಜೆ ಡಿ ಎಸ್ ಇಂದ ಡಿ ಕೆ ಶಿವಕುಮಾರ್ ಸಹ ರಾಮನಗರ ಚನ್ಪಟ್ನದ್ದು ಆಟ ಆಟ ಆಡ್ಬಿಡ್ತಾರೆ ನಿಖಿಲ್ಗೆ ಮತ್ತು ಕುಮಾರಸ್ವಾಮಿ ಅವ್ರಿಗ ಹಾಗಾಗಿ ಕನಕಪುರ ಪ್ರಬಲ ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಹಾಕೋಕ್ಕೆ ಸಾಧ್ಯ ಇಲ್ಲ ಹಾಕಿದ್ರೆ ಇಲ್ಲಿ ಬೇರೆ ವ್ಯತ್ಯಾಸ ಆಗ್ಬಿಡುತ್ತೆ ರಾಮನಗರ ಮತ್ತು ಚನ್ಪಟ್ನ ಬಟ್ ಇಲ್ಲಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ಗೂ ಶತ್ರು ಕುಮಾರಸ್ವಾಮಿಗೂ ಶತ್ರು ಹಾಗಾಗಿ ರಣರೋಚಕ ಚನ್ನಪಟ್ಣ ಚುನಾವಣೆ ಏನಾಗುತ್ತೆ ಅಂತ ಕಾದ್ ನೋಡಬೇಕು ಪಂಚರತ್ನ ಯಾತ್ರೆ ಜೋರಾಗಿ ಆಗಿದೆ ವಿರೋಧ ಪಕ್ಷದವರು ಫುಲ್ ಹುರ್ಕೋಬೇಕು ಆ ಮಟ್ಟಕ್ಕೆ ಜಾತ್ರೆ ಮಾಡಿಬಿಟ್ಟವ್ರೆ ಜೆ ಡಿ ಎಸ್ ಅವರು ಬಟ್ ಯೋಗೇಶ್ವರು ಕೂಡ ಇವಾಗ ಅಂದರೆ ಹಟ ತ್ರಿವಿಕ್ರಮ್ ತ್ರಿವಿಕ್ರಮಂತರ ಸೋಲ್ಸ್ಬೇಕು ಅಂದರೆ ಸೋಲಿಸ್ತೀನಿ ಗೆಲ್ಲಬೇಕು ಅಂದರೆ ಗೆಲ್ತೀನಿ ಅನ್ನೋ ಇದ್ದಾರೆ ಬಟ್ ಚನ್ನಪಟ್ಟಣ ಜನ ಏನು ಮಾಡ್ತಾರೆ ಕಾದ್ ನೋಡ್ಬೇಕು ನಿಮ್ಮ ಪ್ರಕಾರ ಚನ್ನಪಟ್ಟಣದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಯೋಗೇಶ್ವರ್ರ ಕುಮಾರಸ್ವಾಮಿಯವರ ಡಿ ಕೆ ಶಿವಕುಮಾರ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ ಆಗಿ ಪ್ರಮಾಣಿಕವಾಗಿ ಓಟ್ ಪಡಿತಾರೆ ಇಲ್ಲ ಕುಮಾರಸ್ವಾಮಿಯವರು ಸಪೋರ್ಟ್ ಮಾಡ್ತಾರೆ ಏನು ಮಾಡ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಹಾಗೇನೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಿಎಂ ಯಾರಾಗಬೇಕು ಕುಮಾರಸ್ವಾಮಿ ಅವರ ಡಿಕೆ ಶಿವಕುಮಾರ್ ಅವರ ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ